ಕಲೆನೆಲ್ಲದು ಉಸಿರಲ್ಲಿ ಉತ್ತರವಿಲ್ಲ ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ ಅಳಿಸಿದೆ ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ. ಒಂದ್ ನಿಮಿಷ ರಾಧಿಕಾ, ನಾನು ಈಗಲೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಈ ಹಾಡನ್ನ ಯಾರು ಡೆಡಿಕೇಟ್ ಮಾಡಿದ್ದು? ಆ ಪರ್ಸನ್ ಯಾರು ಗೊತ್ತಿಲ್ಲ ಸರ್, ಪೇಪರ್ ಮೇಲೆ ಹೆಸರು ಬರೆದು ಕಳಿಸಿದ್ರು ಅಷ್ಟೇ. ಓಕೆ ಓಕೆ ಸರ್. ಬೇರರ್ ಕಮ್. ಇದನ್ನ ತಗೊಂಡು ಹೋಗಿ ಅಲ್ಲಿ ಕೂತಿದ್ರಲ್ಲ ಅವರು, ಅವ್ರಿಗೆ ಕೊಟ್ಬಿಡಿ. ಓಕೆ ಸರ್. ಹೋಗು. ಮೇಡಮ್, ಆ ಸಾರ್ ಇದನ್ನ ನಿಮಗೆ ಕೊಡಿ ಅಂದ್ರು ಮೇಡಮ್. ಈ ಹಾಡನ್ನು ಕೇಳಿ ನಿನ್ನ ಮನಸ್ಸು ಒದ್ದಾಡ್ತಿದೆ ಅಂದರೆ ನೀನಿನ್ನೂ ನನ್ನ ಮರ್ತಿಲ್ಲ ಅಂತಾಯ್ತು ರಾಧಿಕಾ. ನಮ್ಮ ಪ್ರೀತಿ ಅಮರ, ನಮ್ಮ ಪ್ರೀತಿ ಶಾಶ್ವತ. ಖಂಡಿತ ನೀನು ವಾಪಸ್ ನನ್ನ ಹತ್ರ ಬರ್ತೀಯ. ತಕ್ಷಣ ನಾನು ಕೈಲಾಶ್ ಅವ್ರಿಗೆ ಹೇಳ್ಬಿಡ್ಬೇಕು. ಪತಿರಾಯ್ರೆ, ಪತಿರಾಯ್ರೆ ಬನ್ನಿ ಹೋಗೋಣ. ಯಾಕೆ?
ಹೇಳ್ತೀನಿ ನಡೀರಿ. ಎಲ್ಲಿಗೆ? ಊಟಿನಲ್ಲಿ ಫೇಮಸ್ ಪ್ಲೇಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಒಂದಿದೆಯಂತೆ, ಹೋಗಿ ನೋಡ್ಕೊಂಡು ಬರೋಣ ಬನ್ರಿ. ಯಾವ್ದದು? ಸೂಸೈಡ್ ಸ್ಪಾಟ್. ಯಾಕೆ ಸೂಸೈಡ್ ಸ್ಪಾಟ್ ಹೋಗಿ ನೀನ್ ಸೂಸೈಡ್ ಮಾಡ್ಕೋತ್ಯಾ? ಒಳ್ಳೆ ಕಥೆ, ನಾನ್ ಯಾಕೆ ಸೂಸೈಡ್ ಮಾಡ್ಕೊಳ್ಳಿ? ಅಂತ ಪ್ಲೇಸ್ ನ ನೋಡದೆ ಹೋಗ್ಬಿಟ್ರೆ ಅಯ್ಯೋ ನೋಡಕ್ಕಾಗ್ಲೇ ಇಲ್ವಲ್ಲ ಅಂತ ನಂಗೆ ಹುಚ್ಚು ಹೆಚ್ಚಾಗ್ಬಿಡುತ್ತೆ. ಎಕ್ಸ್ಟ್ರಾ ಡೋಸ್ ಯಾಕೆ ಬೇಕು ಹೇಳು, ನಿಂಗೆ ಆಲ್ರೆಡಿ ಇದೆಯಲ್ಲ ಹುಚ್ಚು. ಆ ಪ್ಲೇಸ್ ನೋಡಿದ್ರೆ ಸಂತೋಷ ತಡೆಯೋಕ್ಕಾಗದೆ ನೀವೂ ಹ್ಯಾಪಿಯಾಗಿ ಫೀಲ್ ಆಗ್ತೀರಾ. ಉಫ್, ನಾನು ಬರಲ್ಲ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ. ಪ್ಲೀಸ್ 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 ಪ್ಲೀಸ್, ನಾನು ಬರಲ್ಲ ಪ್ರಿಯಾ. ಬರಲೇಬೇಕು, ಎದ್ದೊಳ್ಳಿ. ಸರಿ ನಡಿ. ಸರ್ 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 ನಿಂತ್ಕೊಳ್ಳಿ ಸರ್, ಹೋಗ್ಬಿಡಿ ನಿಂತ್ಕೊಳ್ಳಿ. ಆಲ್ ಈಸ್ ವೆಲ್, ಇನ್ನೂ ಒಳ್ಳೊಳ್ಳೆ ಸಾಂಗ್ ಹಾಡ್ತಾರೆ ಸರ್, ಕೂತ್ಕೊಂಡು ಎಂಜಾಯ್ ಮಾಡಿ. ಇಲ್ಲಿ ಹಾಡ್ ಕೇಳ್ತಾ ಕೂರಕ ನಾವು ಊಟಿಗೆ ಬಂದಿದ್ದು. ನಾವು ಸೂಸೈಡ್ ಸ್ಪಾಟ್ ನೋಡಕ್ ಹೋಗ್ತಿದೀವಿ. ಅದೇನಮ್ಮ, ಊಟಿಗೆ ಬರೋ ಕಪಲ್ಸ್ ಎಲ್ಲ ಒಳ್ಳೆ ರೊಮ್ಯಾಂಟಿಕ್ ಪ್ಲೇಸ್ ನೋಡಿ ಎಂಜಾಯ್ ಮಾಡ್ಬೇಕು ಅನ್ಕೋತಾರೆ, ನೀವ್ ನೋಡಿದ್ರೆ ಹೋಗಿ ಹೋಗಿ ಸೂಸೈಡ್ ಪಾಯಿಂಟ್ ನೋಡ್ಬೇಕು ಅಂತಿದಿರ್ಲಾ. ನನ್ ಗಂಡ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ, ನಿಮ್ಗೇನು? ನೀವ್ ಬನ್ನಿ ಪತಿರಾಯ್ರೆ, ಬನ್ನಿ. ಆಲ್ ಈಸ್ ವೆಲ್, ವಿಚಿತ್ರವಾದ ಜೋಡಿ. ಕಮಾನ್ ಕಮಾನ್ ಕ್ಲಾಪ್ಸ್. ನಿನ್ನ ಎಷ್ಟೆಲ್ಲ ನಂಬಿದ್ದೆ ರಾಧಿಕಾ, ನಮ್ಮ ಅಮ್ಮನ್ ಬಿಟ್ರೆ ಈ ಪ್ರಪಂಚದಲ್ಲಿ ನಾನು ಅಷ್ಟೊಂದು ಪ್ರೀತಿಸಿದ್ದು ನಿನ್ನೆ. ನೀನ್ ಯಾರನ್ನೋ ಪ್ರೀತಿಸಿದ್ಯಾ ಅಂತ ಆ ಫೋಟೋಗ್ರಾಫರ್ ಹೇಳ್ದಾಗ್ಲೂ ನಾನು ನಂಬಿರ್ಲಿಲ್ಲ. ನನ್ನ ಮುಂದೆ ನಿನ್ ಮನ್ಸು ತೆರೆದಿರೋ ಪುಸ್ತಕ ಅಂತ ನಿನ್ ಜೀವನದ ಬಗ್ಗೆ ನನ್ನ ಮುಂದೆ ನೀನು ಸುಳ್ಳೆ ಹೇಳಿಲ್ಲ ಅಂತ ಇಷ್ಟು ದಿನ ಭ್ರಮೆಯಲ್ಲಿ ಬದುಕ್ತಿದ್ದೆ. ಇಷ್ಟು ದಿನ ನನ್ನ ಮೇಲೆ ತೋರಿಸಿರೋ ಪ್ರೀತಿ ಪ್ರೇಮ ಎಲ್ಲ ಬೂಟ ಅಟ್ಕೆ ಅಂತ ಆಯ್ತು. ನನಗೂ ನಮ್ಮ ಅಮ್ಮಂಗೂ ನಂಬಿಸಿ ಕುತ್ತಿಗೆ ಕುಯ್ದುಬಿಟ್ಟೆ. ನಮ್ಮ ನಂಬಿಕೆಗೆ ದ್ರೋಹ ಮಾಡಿದೆ, ದ್ರೋಹ ಮಾಡಿದೆ. ಕೈಲಾಶ್ ಅವರು ನನ್ನ ಬಗ್ಗೆ ಆಕಾಶದಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ದಾರೆ, ತುಂಬಾ ನಂಬಿಕೆ. ಆದ್ರೆ ನಾನು ನನ್ನ ಪ್ರೀತಿ ಬಗ್ಗೆ ಹೇಳ್ದೆ ಅವರಿಂದ ನಿಜ ಮುಚ್ಚಿಟ್ಟು ಮೋಸ ಮಾಡ್ತಿದ್ದೀನಿ. ಈ ಭಾರ ನಾ ಇನ್ಮೇಲೆ ಹೊರಕ್ಕಾಗಲ್ಲ. ಇದರಿಂದ ಆಗೋ ಪರಿಣಾಮ ಏನೇ ಆದ್ರೂ ಸರಿ, ನಾನು ಅಮರ್ನ ಪ್ರೀತಿಸಿದ ವಿಷಯ ಕೈಲಾಶ್ ಅವ್ರಿಗೆ ಹೇಳ್ಬಿಡ್ತೀನಿ. ಹೇಳ್ಬಿಡ್ತೀನಿ.